ಸಭಾಪತಿಗಳೇ ಬಿಡಲ್ಲ, ಸಭಾಪತಿಗಳೇ ಸಭಾಪತಿಗಳೇ ದಯಮಾಡಿ ಸುಮ್ಮನೆ ಸಭಾಪತಿ ಪುರುಷ ಪುರುಷ ಪ್ರಧಾನ ಸಮಾಜ, ಇದೊಂದು ಪುರುಷ ಪ್ರಧಾನ ಸಮಾಜ. ಹೆಣ್ಣು ಮಕ್ಕಳು ಕೆಲಸ ಮಾಡಿದ್ರೆ ಒಳ್ಳೆ, ಅದು ಕೊರೋನಾ ಸಂದರ್ಭದಲ್ಲಿ ಈ ದೇಶದ ಆರ್ಥಿಕ ಸ್ಥಿತಿ ಕುಸಿಯದಂತೆ ಮಾಡಿದ ತಾಕತ್ತು ತೋರಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅರ್ಥ ಸಚಿವರಾಗಿ. ಇವತ್ತು ನಾನು ಇವರು ಹೇಳ್ತಾರಲ್ಲ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರು, ಆಯ್ತಪ್ಪ ನಾನು ಜೋಗದಿಂದ ಬಂದಿದ್ದೇನೆ, ನಂದು ಶಿವಮೊಗ್ಗ, ಇಡೀ ರಾಜ್ಯಕ್ಕೆ ಕರೆಂಟ್ ಕೊಡೋದು ಜೋಗದಿಂದ. ನಾನು 24 ಗಂಟೆ ನನಗೆ ಕರೆಂಟ್ ಕೊಡಿ, ನನ್ನ ಕರೆಂಟು ನನ್ನ ಹಾಕು, ನನ್ನ ಕರೆಂಟು ನನ್ನ ಹಾಕು, ಕೊಡ್ತೀರ ನೀವು 24 ಗಂಟೆ? ವರುಣ ಕ್ಷೇತ್ರದಿಂದ ಮುಖ್ಯಮಂತ್ರಿಗಳು ಗೆದ್ದಿದ್ದಾರೆ, ವರುಣ ಕ್ಷೇತ್ರಕ್ಕೆ ನೀವು ಭಾಷೆ ಕೊಟ್ಟದೆ ಅಂತ ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ 2000 ಆಗ್ತೇವೆ ಅಂತ ನಮ್ಮ ಕಡೆಯಿಂದ ಆರಿಸಿ ಕಳಿಸಿದ್ದೇವೆ. ನೀವು ನಮ್ಮ ಶಾಸಕರು, ನೀವು ನನ್ನ ಕ್ಷೇತ್ರಕ್ಕೆ ಎಲ್ಲ ಹೆಣ್ಣು ಮಕ್ಕಳಿಗೆ 2000 ರೂಪಾಯಿ ಕೊಡಬೇಕಂತ ಹೇಳಿದರೆ ಅವರು ವರುಣದ ಶಾಸಕರಾಗಿರ್ಬೋದು, ಆದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ನಿರ್ಮಲಾ ಸೀತಾರಾಮನ್ ಇಲ್ಲಿಯ ರಾಜ್ಯಸಭಾ ಸದಸ್ಯರಾಗಿರ್ಬೋದು, ಆದರೆ ಈ ದೇಶದ ಅರ್ಥ ಸಚಿವರು ಅವರು. ಹೆಮ್ಮೆ ಪಡಬೇಕು ಸಭಾಪತಿಗಳೇ, ಇಷ್ಟು ಒಳ್ಳೆ ಒಂದು ಹೆಣ್ಮಗಳು ಕೆಲಸ ಮಾಡಿದರೆ ಟೀಕೆ ಮಾಡ್ತೀನಿ, ಏಕವಚನದಲ್ಲಿ ಕರಿತೀನಿ. ಯಾಕೆಂತ ಹೇಳಿದರೆ ನಾನು ಹೇಳ್ತೇನೆ, ಟೀಕೆ ಅಲ್ಲ ಸೀತಾರಾಮನ್, ಎಲ್ಲಿದ್ದೀರಿ, ಯಾಕೆ ಸುಳ್ಳು ಹೇಳ್ತೀರಿ ಅಮ್ಮ? ನಾನು ಹೇಳ್ಬೋದಲ್ಲ ಅಪ್ಪ ಸಿದ್ದರಾಮಯ್ಯ, ಎಲ್ಲಿದ್ದೀರಿ, ಎಲ್ಲಿದ್ದೀರಿ, ಯಾಕೆ ಈ ಬಜೆಟ್ನಲ್ಲಿ ಇಷ್ಟು ಸುಳ್ಳುಗಳನ್ನು ಹೇಳಿದ್ದೀರಿ ಅಂತ ನಾನು ಹೇಳಿದ್ನ. ಆ ಸಂಸ್ಕಾರ ನಂದಲ್ಲ, ಆ ಸಂಸ್ಕಾರ ನನಗೆ ಕಲಿಸಿಕೊಟ್ಟಿಲ್ಲ ಸಭಾಪತಿಗಳೇ. ಆದ್ರಿಂದ ಒಬ್ಬರಿಗೆ ಗೌರವ ಕೊಟ್ಟು ಗೌರವ ತಗೊಳ್ಳುವಂತ ಕೆಲಸವನ್ನು ಮಾಡ್ಬೇಕಂತ ನಾನು ವಿನಂತಿಯನ್ನು ಮಾಡ್ತೇನೆ. ಸಭಾಪತಿಗಳೇ, ನಾನು ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಇರಲಿಲ್ಲ, ನನಗೆ ಬೇಕಾಗಿರುವುದು ಅಜೆಂಡಾದ ಒಳಗಿನ ವಿಷಯ. ನಾನು ಯಾಕೆ ಇಷ್ಟು ಮಾತಾಡಿದೆ ಅಂತ ಹೇಳಿದ್ರೆ, ಒಂದು ಮಾತುಂಟು ಇಲ್ಲಿ ಕೊಟ್ಟಿದ್ರು, ಮನಶುದ್ಧಿ ಇಲ್ಲದವನಿಗೆ ದ್ರವ್ಯದ ಬಡತನವಿಲ್ಲ, ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದದತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮಾರಯ್ಯ ಪ್ರಿಯ ಅಮರಲಿಂಗೇಶ್ವರ ಲಿಂಗದ ಸೇವೆಯುಳ್ಳ ನಕ್ಕರ ಅಂತ ಹೇಳಿದ್ರು. ಹಾಗೆಲ್ಲ ಅದಲ್ಲ ಇಲ್ಲಿ ಬಜೆಟ್ ನೋಡಿದಂಗೆ, ಮನಶುದ್ಧವಿಲ್ಲದವರಿಗೆ ಮಂತ್ರದ ಫಲವೇನು, ತನು ಶುದ್ಧ ಇಲ್ಲದವನಿಗೆ ತೀರ್ಥದ ಫಲವೇನು, ಶ್ರೀ ಶೈದಳದಲ್ಲಿ ದಿನಾ ಕಾಗೆ ಮೊಸಳೆ ಮಿಂದು ಬಂದಂಗೆ ಅಂತ ಅನ್ಸುತ್ತೆ ಸಭಾಪತಿಗಳೇ. ಆ ರೀತಿಯ ಒಂದು ನಡತೆಯನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ.